ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಿಂದ ಶುಕ್ರವಾರದವರೆಗೂ ಕೂಡ ನಾನು ಭಾಳ ವಿಶೇಷವಾದಂಥ ಒಂದು ಸಂಚಿಕೆಗಳನ್ನು ಮಾಡೋಕ್ಕೆ ಹೊರಟಿದ್ದೀವಿ. ಕಾರಣ, ಹಲವಾರು ಜನ ದಾರಿದ್ರದಿಂದ ಬಳಲ್ತಾ ಇದ್ದರೆ ಕೆಲವು ರೋಗ ಬಾಧೆಯನ್ನು ನರಳ್ತಾ ಇರ್ತಾರೆ. ಈ ರೋಗ ಮತ್ತು ದರಿದ್ರ ಎರಡೂ ಸೇರಿದಾಗ ಏನಾಗುತ್ತೆ ಅನ್ನೋ ಸಿಚುಯೇಷನ್ಸ್ನ ನಾನು ಈ ಇವತ್ತಿನಿಂದ ಈ ವಾರ ಪೂರ್ತಿ ನಿಮಗೆ ಕೆಲವೊಂದು ವಿಶೇಷವಾದಂಥ ಮಾಹಿತಿಯನ್ನು ತಿಳ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದೊಂದು ಭಾಳ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಳುವಂಥದ್ದು ಮತ್ತು ಯೋಚನೆ ಮಾಡುವಂಥದ್ದು. ಗಂಭೀರವಾಗಿ ಜಗತ್ತಿನಲ್ಲಿ ಕಾರಿಲ್ಲ, ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಲ್ಲ, ಸೈಟ್ ಇಲ್ಲ, ಒಡವೆ ಇಲ್ಲ, ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ಮನೆ ಇಲ್ಲ ಅಂದ್ರೂ ವಾಸ ಮಾಡುವಂಥ ಕೆಲವು ಜೀವರಾಶಿಗಳಿವೆ. ಅದೇ ಅಂದರೆ ಪ್ರಾಣಿಗಳು. ಕೆಲವು ಪ್ರಾಣಿಗಳು ಮರದ ಮೇಲೆ ವಾಸ ಮಾಡುತ್ತೆ, ಕೆಲವು ಪ್ರಾಣಿ ನೀರಲ್ಲಿ ವಾಸ ಮಾಡ್ತಾರೆ, ಕೆಲವು ಪ್ರಾಣಿ ಅರ್ಧ ನೀರು ಅರ್ಧ ಭೂಮಿಲಿ ಇರ್ತಾರೆ. ಪ್ರಾಣಿಗಳು, ಅವ್ರಿಗೆ ಯಾವುದೇ ಟೆನ್ಷನ್ ಇಲ್ಲ, ಅವ್ರಿಗೊಂದೊತ್ತು ಊಟಕ್ಕೆ ಸಿಕ್ಬಿಟ್ರೆ ಸಾಕು. ಪ್ರಾಣಿಗಳಿಗೆ ಬೇಕಾಗಿರೋದೇನು, ಒಳ್ಳೆ ಊಟ ಹಾಕಿ, ಬೇಟೆ ಆಡುತ್ತವೆ, ತಿನ್ನುತ್ತೆ, ಆನಂದ ಸ್ವಚ್ಛಂದವಾಗಿ ಆರಾಮಾಗಿ ಬದುಕುತ್ತೆ. ಈ ಮನುಷ್ಯ ಅನ್ನೋ ಜಾತಿಗೆ, ಪ್ರಾಣಿಗೆ ಕಾರು, ಮನೆ, ಸೈಟು, ಕೆಲಸ ಮತ್ತು ಹೊತ್ಕೊಳ್ಳೋಕ್ಕೆ ಹಾಸಿಗೆ, ಬಟ್ಟೆ, ದಿಂಬು, ಮಂಚ, ಎ ಸಿ, ಫ್ಯಾನು, ಎಲ್ಲ ಸೌಕರ್ಯ ಇದ್ದರೂ ಕೂಡ ಕೆಲವು ಟೈಮ್ ದರಿದ್ರನಾಗಿರ್ತಾನೆ. ನೋಡೋಕ್ಕೆ ಭಾಳ ತುಂಬ ಚೆನ್ನಾಗಿ ಕಾಣ್ತಾರೆ, ಹೆಣ್ಣಾಗಲಿ ಗಂಡಾಗಲಿ. ಅವ್ರು ಏನು ದರಿದ್ರ ಇದೆ ಅಂದರೆ, ಅವನು ಭಾಳ ಗಂಭೀರವಾಗಿ ಗಮನಿಸಿದಾಗಲೇ ದರಿದ್ರ. ದರಿದ್ರ ಅಂದ್ರೇನು? ಎಲ್ಲದಕ್ಕೂ ಬಂದ್ ಮಾಡಿರುವಂಥದ್ದು. ದರಿದ್ರ ಅಂತಂದರೆ ಎಲ್ಲ ಸುಖಗಳನ್ನು ಕಳ್ಕೊಂಡಂಥವ್ರಿಗೆ ದರಿದ್ರ ಅಂತ ಕರೀತಾರೆ. ಇದೊಂದು ಯೋಗ, ದಾರಿದ್ರ ಯೋಗ ಅಂತ ಬರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಾರಿದ್ರ ಯೋಗಗಳನ್ನು ಹಲವಾರು ರೀತಿ ಪತ್ತೆ ಹಚ್ಚಬಹುದು. ಒಂದು ವಸ್ತ್ರ ದಾರಿದ್ರ ಯೋಗ, ಬಟ್ಟೆನೇ ಹಾಕೋಕ್ಕಾಗಲ್ಲ ಅವರು, ಬಟ್ಟೆಗಳೇ ತೊಗೊಳ್ಳಲ್ಲ, ಬಟ್ಟೆ ತೊಗೊಳ್ಳ, ಅವರಿವ್ರು ಹಾಕಿದ ಬಟ್ಟೆನ ಹಾಕೊಂಡು ಜೀವನ ಮಾಡ್ತಾರೆ, ಅಷ್ಟು ದರಿದ್ರ ಇರುತ್ತೆ ವಸ್ತ್ರದಲ್ಲಿ. ಅನ್ನ ದಾರಿದ್ರ ಯೋಗ, ಅವ್ರಿವ್ರು ಕೊಟ್ಟಿದ್ದು ಮಾತ್ರ ತಿನ್ಕೊಂಡು ಬದುಕ್ತಾರೆ, ಅವ್ರಿಗೆ ದುಡಿಯೋಕ್ಕೆ ಆಗಲ್ಲ, ಅವ್ರಿಗೆ ಶಕ್ತಿನೇ ಇಲ್ಲ. ದಾರಿದ್ರ, ಅನ್ನ ದಾರಿದ್ರ. ಗೃಹ ದಾರಿದ್ರ, ಮನೆಯೇ ಇಲ್ಲ, ಪಾಠಶಾಲೆ ಮೇಲೆ ಮರದಡಿಲೋ, ಸ್ಕೂಲ್ ವೈದಾನದಲ್ಲೋ, ಅಥವಾ ಮುರುಕಲು ದೇವಸ್ಥಾನನೋ, ಅಥವಾ ಯಾವುದೋ ಪಾಳುಬಿದ್ದ ಜಾಗದಲ್ಲೋ ವಾಸ ಮಾಡ್ತಾರೆ. ಅವ್ರಿಗೆ ಸ್ವಚ್ಛವಾದಂಥ ಜಾಗದಲ್ಲಿ ವಾಸ ಮಾಡೋ ಯೋಗ ಇರೋಲ್ಲ. ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಾಣಿಗಳಿಗೆ ಇದು ಅನ್ವಯಿಸೋದಿಲ್ಲ, ಆದರೆ ಮನುಷ್ಯ ಜಾತಿಗೆ ಇದೆಲ್ಲ ಅನ್ವಯಿಸುತ್ತೆ. ಕಾಲಕಾಲಕ್ಕೆ ಚೆನ್ನಾಗಿ ತಿಂತಾರೆ, ತಿಂದರೂ ಕೂಡ ಅವ್ರಿಗೆ ಒಳ್ಳೇದಾಗೋದಿಲ್ಲ. ಹಾಗಾದ್ರೆ ಯಾತಕ್ಕೆ ತಿನ್ನಬೇಕು? ಮನುಷ್ಯ ಯಾತಕ್ಕೆ ತಿಂತಾನೆ? ಶಕ್ತಿವಂತನಾಗಿ ಆರೋಗ್ಯವಂತನಾಗಿರಬೇಕು ಅನ್ನೋದಕ್ಕೋಸ್ಕರ ತಿಂತಾನೆ, ಬದುಕ್ತಾನೆ. ತಿಂದು ತಿಂದು ರೋಗ ಬಂದುಬಿಡುತ್ತಲ್ಲ ಯಾತಕ್ಕೆ ಅನ್ನೋದು ಪ್ರಶ್ನೆ. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ ನಮಗೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ನನಗೆ ಊಟನೇ ಸೇರ್ತಿಲ್ಲ, ಊಟ ಮಾಡಬೇಕು ಅಂತಂದರೆ ಅಲರ್ಜಿ ಅನಿಸುತ್ತೆ, ಕಾಫಿ ಟೀ ಕುಡಿಯೋಕ್ಕೆ ಮನಸ್ಸಿಲ್ಲ, ಏನು ಸುಮ್ಮನೆ ಕೂತಿರೋಣ, ಗಾಳಿ ನೀರಲ್ಲೇ ಕೂತಿರಬೇಕು ಅನಿಸುತ್ತೆ, ಗಾಳಿ ಕುಡ್ಕೊಳ್ಳೋದು, ಗಾಳಿ ತೊಗೊಳ್ಳೋದು, ನೀರು ಕುಡಿಯೋದು, ಇದೆಲ್ಲೇ ಬದುಕಬೇಕು ಅನಿಸುತ್ತೆ. ಎಷ್ಟು ದಿವಸದ ಸಮಸ್ಯೆ ಇದೆ? ಇತ್ತೀಚೆಗೆ 2 ವರ್ಷದಿಂದ ನನಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. 2 ವರ್ಷದಿಂದ ಅವ್ರಿಗೆ ಊಟ ತಿಂಡಿ ಮೇಲೆ ಆಸಕ್ತಿ ಇಲ್ಲ, ಟೀ ಕುಡಿಬೇಕು, ಕಾಫಿ ಕುಡಿಬೇಕು, ಹಾಲು ಕುಡಿಬೇಕು, ಆಸಕ್ತಿ ಇಲ್ಲ. ಯಾವಾಗಲೋ ಒಂದು ಸಲ ತಿನ್ನಿಸ್ತಾರೆ, ಯಾರಾದ್ರು ಬಲವಂತ ಮಾಡಿದ್ರೆ ತಿನ್ನಬೇಕು ಅಷ್ಟೇ, ಇಲ್ಲದ್ರೆ ಅದು ಮೇಲೂ ಆಸಕ್ತಿ ಇಲ್ಲ. ನನಗೆ ಯಾವಾಗಲೂ ಹೊಟ್ಟೆ ಊದ್ಕೊಳ್ಳುತ್ತೆ, ತೊಡೆಯೆಲ್ಲ ದಪ್ಪ ಆಗುತ್ತೆ, ಕಾಲುಗಳೆಲ್ಲ ಊದ್ಕೊಳ್ಳುತ್ತೆ, ಪಾದ ಊದ್ಕೊಳ್ಳುತ್ತೆ, ಎರಡು ಮುಂದೆ ನಮ್ಮ ಮತ್ತೆ ಡೌನ್ ಆಗಿಬಿಡುತ್ತೆ, ಚೆನ್ನಾಗಾಗ್ತೀನಿ, ಮತ್ತೆ ಊದ್ಕೊಳ್ಳುತ್ತೆ, ಡೌನ್ ಆಗುತ್ತೆ. ಎಲ್ಲ ಡಾಕ್ಟ್ರಿಗೂ ತೋರಿಸಾಯಿತು ನನಗೆ, ಯಾಕೆ ಹೊಟ್ಟೆ ಉಪ್ಕೊಂಡಿದೆ, ಕಾಲು ತೊಡೆ ಮಂಡಿಯಲ್ಲಿ ಯಾಕೆ ಕೂತ್ಕೊಳ್ಳುತ್ತೆ, ತುಂಬ ಊದ್ಕೊಳ್ಳುತ್ತೆ, ಮತ್ತು ಊಟ ಮಾಡ್ತೀನಿ ಅಂತ ಹೋಗಿ ಏನೋ ಬಲವಂತಕ್ಕೆ ಬದುಕಬೇಕಲ್ಲ, ಯಾವಾಗಲೂ ಉಪವಾಸ ಇರೋಕ್ಕಾಗಲ್ಲ, ಮತ್ತು ಏನೋ ಒಂದು ಅಷ್ಟು ತಿನ್ನಕ್ಕೆ ಅಂತ ಹೋದಾಗ ಅದು ಒಂಥರ ವಿಷ ಥರ, ಊಟನೇ ವಿಷ, ಊಟವೇ ವಿಷ ಥರ ಆಗುತ್ತಂತ ನೋಡಿ, ಅವರಿಗೆ ವಾಂತಿ ಮಾಡೋಂಗಾಗತ್ತೆ. ಭಾಳ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ನನಗೆ ಅದು ವಿಷ ಆಗ್ತಾಯಿದೆ, ತಿನ್ನೋಕ್ಕೆ ಅಸಹ್ಯ, ಏನೋ ಒಂಥರ ಖಾರ ಇರ್ಬೋದು, ಹುಳಿ ಇರ್ಬೋದು, ಉಪ್ಪಿರ್ಬೋದು, ಉಗುರಿರ್ಬೋದು, ಒಂಥರ ಏನೋ ಈ ಯಾವ ಥರ ಬರುತ್ತೆ ಅಂತ ಅವ್ರ ಪತ್ರದಲ್ಲಿ ಬರೆದಿದ್ದಾರೆ ಅಂದರೆ, ಒಂದು ಬಟ್ಟೆನ ಸುಡ್ತಾಗ ಏನು ಸ್ಮೆಲ್ ಬರುತ್ತೋ ಆ ಥರ ಸ್ಮೆಲ್ ಬರುತ್ತೆ ನಾನು ತಿಂದಮೇಲೆ, ಊಟ ತಿಂದಾಗ. ಆ ಊಟನೇ ಅವ್ರಿಗೆ ಒಂಥರ ವಿಷ ಥರ ಕಾಣ್ತಾ ಇದೆ ಅಂತ ಹೇಳಿದ್ರು.
ಊಟ ಅಕಸ್ಮಾತ್ ತಿಂದ ತಕ್ಷಣವೇ ನಾನು ಟಾಯ್ಲೆಟ್ಗೆ ಹೋಗ್ಬಿಡ್ತೀನಿ, ಹೋಗಿ ಮಲ ವಿಸರ್ಜನೆ ಆಗ್ಬಿಡ್ತದೆ. ಹೊಟ್ಟೆಲಿ ತಿಂದದ್ದು ಇರೋದಿಲ್ಲ, ತಿಂದದ್ದು ಒಂದು ಎರಡು ನಿಮಿಷಕ್ಕೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಪಟ್ಟಂತ ಮಲ ವಿಸರ್ಜನೆ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಕಾಫಿ ಟೀ ಮೇಲೆ ಆಸೆ, ಆಮೇಲೆ ನೀರು ಬಿಟ್ಟರೆ ಬೇರೆ ಏನೂ ಸೇರಲ್ಲ, ನನಗೆ ನೀರು ಬಿಟ್ಟರೆ ಬೇರೆ ಏನೂ ಸೇರಲ್ಲ. ಕಾಫಿ ಟೀ ಕುಡಿಯೋಕ್ಕಾಗಲ್ಲ, ಹಾಲು ಕುಡಿಯೋಕ್ಕಾಗಲ್ಲ, ಜ್ಯೂಸ್ ಕುಡಿಯೋಕ್ಕಾಗಲ್ಲ. ಬಟ್ ನನಗೇನು ಅನ್ನಿಸ್ತಿಲ್ಲ, ಆದರೆ ನಾನು ಯಾಕೆ ಹಿಂಗೆ ಆಗ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಊಟ ತಿಂಡಿ ಕೊರತೆನೇ ಇಲ್ವಂತೆ. ಚೆನ್ನಾಗಿ ಮನೇಲಿ ಒಳ್ಳೆ ಜೋಳದ ರೊಟ್ಟಿ ಮಾಡ್ತೀವಿ, ದಿನ ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂತಾರೆಲ್ಲರೂ. ನಮಗೆ ಒಳ್ಳೆ ಸ್ಯಾಲ್ರಿ ಬರ್ತಾಯಿದೆ. ಇನ್ನೊಂದು ವಿಷಯ ಹೇಳಿದ್ದಾರೆ ಅದರಲ್ಲಿ, ಏನಂದರೆ ನಮ್ಮಲ್ಲಿ ಯಾರಿಗೂ ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ, ಜೋರಾಗಿದ್ದೀವಿ, ಐಶ್ವರ್ಯವಂತರಾಗಿದ್ದೀವಿ ಅಂತ. ಹಾಗಾದರೆ ಇದನ್ನು ಎಲ್ಲ ಡಾಕ್ಟ್ರಿಗೂ ನಾನು ತೋರಿಸೋದಾದರೂ ಕೂಡ ಯಾರು ಡಾಕ್ಟ್ರು ಕಂಡುಹಿಡಿತಿಲ್ಲ ಇದರಲ್ಲಿ ಏನು ದೋಷ ಇದೆ ಅಂತೇಳಿ ಒಂದು ಪತ್ರ ಬರೆದಿದ್ದಾರೆ ಅವರು. ಅಪ್ಪತ್ತು ಜೊತೆಗೆ ಅವರು ಏನು ಒಂದು ಜಾತಕ ಕೂಡ ಕಳಿಸಿದ್ದಾರೆ, ಮೆಡಿಕಲ್ ರಿಪೋರ್ಟು ಕೂಡ ಕಳಿಸಿದ್ದಾರೆ. ಇಲ್ಲಿ ನಮಗೆ ಮೂರು ವೆರೈಟಿ ಎವಿಡೆನ್ಸ್ ಇದೆ. ಒಂದು ಅವರು ನರಳುತ್ತಿರೋದು, ಕೈ ಕಾಲೆಲ್ಲ ಊದ್ಕೊಂಡಿರೋದು, ಮತ್ತು ಅವ್ರಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆದಾಗ ಒಂಥರ ಜೀವನನೇ ಹೊಟ್ಟೋಗುತ್ತೇನೋ, ಪ್ರಾಣನೇ ಹೊಟ್ಟೋಗುತ್ತೇನೋ ಅನ್ನೋ ಮನಸ್ಸಿಗೆ ಬರುತ್ತೆ. ಆ ಥರದ ಒಂದು ಮುಖದ ಎಕ್ಸ್ಪ್ರೆಷನ್ ಫೋಟೋ ಕಳಿಸಿದ್ದಾರೆ. ಮೂರನೇದು ಜಾತಕ ಇದೆ. ಮೆಡಿಕಲ್ ರಿಪೋರ್ಟು, ಜಾತಕ, ಫೋಟೋ ಇದಿಷ್ಟು ಅವ್ರು ಕಳಿಸಿದ್ದಾರೆ. ಇದೆಲ್ಲ ಅಬ್ಸರ್ವ್ ಮಾಡಿ ನಾವು ಕುಲಂಕುಷವಾಗಿ ನೋಡಿದಾಗ ಇವ್ರಿಗೆ ತಿನ್ನೋ ಅನ್ನವೇ ವಿಷ ಆಗ್ತಿದೆ, ಶರೀರದಲ್ಲಿ ತನಗೆ ತಾನೇ ವಿಷ ಬೆಳೀತಾ ಇದೆ ಅಂತ ಗೊತ್ತಾಯ್ತು ನಮಗೆ. ಶರೀರದಲ್ಲಿ ವಿಷ ಅಂದರೆ ಟಾಕ್ಸಿನ್ ಸಿಕ್ಕಾಪತ್ತೆ, ಟಾಕ್ಸಿನ್ ಜಾಸ್ತಿ ಆಗ್ತಾ ಇದೆ. ಆ ಟಾಕ್ಸಿನನ್ನು ಕಮ್ಮಿ ಮಾಡಲಿಕ್ಕೆ ಎಲ್ಲ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನಿಸುತ್ತೆ. ಆದರೆ ಯಾವುದೂ ವರ್ಕ್ ಆಗ್ತಿಲ್ಲ, ಯಾವ ಮಾತ್ರ ಟಾನಿಕ್ಕು ಇಂಜೆಕ್ಷನ್ ಅವ್ರಿಗೆ ಅಡ್ಜಸ್ಟ್ ಆಗ್ತಿಲ್ಲ. ಅವ್ರಿಗೀಗ ಹೊಟ್ಟೆ ಉಪ್ಕೊಳ್ಳೋದು, ಮುಖ ಎಲ್ಲ ಊದ್ಕೊಳ್ಳುತ್ತೆ, ಮಂಡಿ ಪಾದ ಎಲ್ಲ ಕಾಲು ಎಲ್ಲ ಊದ್ಕೊಳ್ಳುತ್ತೆ. ಎಲ್ಲ ಥರ ಟೆಸ್ಟ್ ಮಾಡಿದ್ರು ಕೂಡ ರೂಟ್ ಕಾಸ್ ಏನು ಅನ್ನೋದು ಗೊತ್ತಾಗಿಲ್ಲ, ದಯವಿಟ್ಟು ತಿಳಿಸಿ ಅಂತೇಳಿ ಪತ್ರ ಬರೆದಿದ್ದಾರೆ. ಹಾಗಾದರೆ ಇದಕ್ಕೆ ಮೂಲ ಕಾರಣ ಏನು? ಇದಕ್ಕಿದು ಇವರೊಬ್ಬರೆಲ್ಲ, ಭಾಳ ಜನಕ್ಕೆ ಈ ದೋಷ ಇದೆ. ಕಲಿಯುಗದಲ್ಲಿ ಭಗವಂತ ಯಾವುದನ್ನು ಕಮ್ಮಿ ಮಾಡಲ್ಲ, ಎಲ್ಲ ಕೊಡ್ತಾನೆ. ಕಾರು, ಬಂಗ್ಲೆ, ಸೈಟು, ಒಡ್ಬೆ, ವಸ್ತ್ರ, ಹೆಂಡತಿ, ಗಂಡ, ಮಕ್ಕಳು, ಏನೇನು ಬೇಕು ಎಲ್ಲ ಕೊಡ್ತಾನೆ. ಯಾವ್ಯಾವ ದೇಶಕ್ಕೆ ಬೇಕಾದ್ರೂ ಈಸಿಯಾಗಿ ಹೊಟ್ಟೋಬೋದು, ಫ್ಲೈಟಲ್ಲಿ ಹೊಟ್ಟೋಬೋದು, ಯಾವ್ಯಾವ ಊರಿಗೆ ಬೇಕಾದ್ರೆ ಟ್ರೈನು, ಬಸ್ಸು, ಕಾರು. ಹಿಂದಿನ ಕಾಲದಲ್ಲಿ ಕಂಪೇರ್ ಮಾಡಿದ್ರೆ ಈಗ ಭಾಳಷ್ಟು ನಾವು ಮುಂದುವರೆದಿದ್ದೀವಿ, ಭಾಳಷ್ಟು ಶ್ರೀಮಂತವಾಗಿದ್ದೀವಿ, ಚೆನ್ನಾಗಿದ್ದೀವಿ. ಯಾವುದಲ್ಲಿ ಪ್ರಪಂಚದ ದೃಷ್ಟಿನಲ್ಲಿ ಅದು ಅಂತರಾತ್ಮಿಕವಾಗಿ ನೋಡಿದಾಗ ನಾವ್ಯಾರೂ ಚೆನ್ನಾಗಿಲ್ಲ. ಅದರಲ್ಲೂ ಈ ಕಾರ್ ತಗೊಳ್ಳೋ ಯೋಗ, ಮದುವೆ ಆಗೋ ಯೋಗ, ಮಕ್ಕಳಾಗೋ ಯೋಗ, ಒಳ್ಳೆ ವಿದ್ಯಾವಂತನಾಗೋ ಯೋಗ, ಈ ಯೋಗಗಳಲ್ಲಿ ಆರೋಗ್ಯ ಒಂದು ಬಹಳ ವಿಶೇಷವಾದಂಥ ಯೋಗ. ಆರೋಗ್ಯವೇ ಮಹಾಸಂಪತ್ತು. ಆರೋಗ್ಯ ಇಲ್ಲ ಅಂದರೆ ಎಲ್ಲ ಇದೇನು ಲಾಭ? ಆರೋಗ್ಯನೇ ಇಲ್ಲ ಅಂದರೆ ಕಾರು, ಬಂಗ್ಲೆ, ಸೈಟ್ ತೊಗೊಂಡು ಏನೆಲ್ಲ ಮಾಡಲಿ? ಅದರಿಂದ ನನ್ನ ಶರೀರದಲ್ಲಿ ವಿಷ ಪ್ರೊಡ್ಯೂಸ್ ಆಗ್ತಿದೆ. ಆ ವಿಷ ಪ್ರೊಡ್ಯೂಸ್ ಆಗ್ತಿರೋದ್ರಿಂದ ಮುಖ ಊದ್ಕೋತಾ ಇದೆ, ಪಾದ, ತೊಡೆ ಎಲ್ಲ ಊದ್ಕೋತಾ ಇದೆ, ಕಣ್ಣು ಮಾತ್ರ ಒಳಗೋಗ್ಬಿಡ್ತದೆ ಅಂತ ಎಷ್ಟೆಲ್ಲ ಊದ್ಕೊಂಡ್ಬಿಡ್ತು. ಫೋಟೋ ಕಳಿಸಿದ್ದಾರೆ ಅವರು. ಅದನ್ನು ಅಲ್ಲಿ ತೋರಿಸ್ಬಾರ್ದು ಪಾಪ. ಏನಾಗುತ್ತೆ ಅಂದರೆ ಮುಖೆಲ್ಲ ದಪ್ಪು ಕೂತ್ಕೊಂಡಿದೆ, ಕಣ್ಣು ಮಾತ್ರ ಇದೆ, ಎಲ್ಲ ಒಳ್ಳೆ ಕುಂಬಳಕಾಯಿ ಥರ ಇದೆ ಮುಖ. ಆ ಲೆವೆಲ್ಗೆ ಹೋಗ್ತಾ ಇದೆ ಅದು. ಇದುವರೆಗೂ ಡಾಕ್ಟ್ರ್ ಇದು ರೋಗ ಯಾವುದು ಅಂತ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಆದರೆ ತಿನ್ನಕ್ಕೆ ಮನಸ್ಸಿಲ್ಲ, ತಿಂದರೆ ವಿಷ ಆಗುತ್ತೆ. ಏನೋ ತಿಂತ ಅಂತ ಸಲೀಸಾಗಿ ಇಮಿಡಿಯೇಟಾಗಿ ಮಲಗ ವಿಸರ್ಜನೆ ಆಗಿಬಿಡುತ್ತೆ. ಇದಕ್ಕೆಲ್ಲ ಕಾರಣ ಏನು? ಈ ಸಿಂಪ್ಟಮ್ಸು ಇದು ಎಲ್ರಿಗೂ ಯಾವಾಗ ಬೇಕಾದ್ರೂ ಬರ್ಬೋದು. ಈಗ ಇವ್ರು ಬಂದಿರೋದು ಎರಡು ವರ್ಷದಿಂದ. ಯಾಕೆ ಎರಡು ವರ್ಷದಿಂದ ಬಂತು ಆಮೇಲೆ ಹೇಳ್ತೀನಿ. ಮುಂಚೆ ಹಾಕಿರಲಿಲ್ಲ ಈ ಕಾಯಿಲೆ, ಆವಾಗ ಚೆನ್ನಾಗಿತ್ತು. ನಾವು ಏನಾದರೂ ಪೂರ್ವ ಜನ್ಮದಲ್ಲಿ ಇನ್ನೊಬ್ರಿಗೆ ಕೈಲಿ ವಿಷ ಕೊಟ್ಬಿಟ್ಟು ಊಟದಲ್ಲಿ ಹಾಕು ಅಂತ ಕೊಟ್ಟಿದ್ದರೆ ಈ ಜನ್ಮದಲ್ಲಿ ಯಾವ ಏಜಲ್ಲಿ ನಾವು ಮಾಡಿದ್ದು ಆ ಏಜಿಗೆ ಬರೋವರೆಗೂ ಕಾಯ್ತಿರ್ತದೆ. ಬಂದ ತಕ್ಷಣ ಈ ರೋಗ ಶುರುವಾಗತ್ತೆ. ಯಾರೋ ಒಬ್ಬರು ಬಂದುಬಿಟ್ಟು ಲಕ್ಷ್ಮೀ ಶ್ರೀನಿವಾಸ್ಗೆ ತಿನ್ನೋ ಪದಾರ್ಥದಲ್ಲಿ ವಿಷ ಕೊಟ್ಬಿಡಪ್ಪ ಅಂತೇಳಿ, ತಾನು ಹಾಕಲ್ಲ ನನಗೆ ವಿಷ ಊಟದಲ್ಲಿ, ಇನ್ನೊಬ್ಬನ ಕೈಯಲ್ಲಿ ಹಾಕಿಸ್ತಾನೆ. ಒಬ್ಬ ನೋಡಿ, ಇದು ವಿಷ ಚೂರ್ಣ ಪ್ರಯೋಗದಲ್ಲಿ ಇರೋ ಒಂದು ವ್ಯತ್ಯಾಸ. ಒಂದು ಡೈರೆಕ್ಟಾಗಿ ವಿಷ ನನಗೆ ಹಾಕ್ಬಿಡ್ತಾರೆ ಊಟದಲ್ಲಿ, ಅವರೇ ಬಂದು ಹಾಕಲ್ಲ, ಇನ್ನೊಬ್ಬರ ಮುಖಾಂತರ ಹಾಕಿಸ್ಬಿಡ್ತಾರೆ ನನ್ನ ಕೈ ವಿಷನ, ಊಟದಲ್ಲಿ ಹಾಕಿಸ್ಬಿಟ್ಟು ತಿನ್ನಕ್ಕೆ ಬಿಡ್ತಾರೆ. ಅದು ಮದ್ದಾಗಿರ್ಬೋದು, ಊಟದಲ್ಲಿ ಸಾಯಿಲಿ ಅಂತಲೇ ವಿಷ ಹಾಕಿರ್ಬೋದು, ಅಥವಾ ಒಂದು ಸಾಯಬಾರ್ದು ಅವನ್ನ ಹಾಗೇ ಕ್ಷೀಣಿಸ್ತಾ ಸತ್ತೋಗ್ಬೇಕು. ಎವ್ರಿ ಡೇ ಪ್ರತಿದಿನ ಅವ್ನು ನೆನೆಸ್ಕೋಬೇಕು, ಅಯ್ಯೋ ನಂಗೆ ಹಿಂಗೆ ನೋವಾಗ್ತಿದೆ, ಅಯ್ಯೋ ನಂಗೆ ಹಿಂಗೆ ಆಗ್ಬಿಟ್ಟಲ್ಲ ಅಂತ ಬಂದೊಂದು ದಿನ ನೆನೆಸ್ಕೋಬೇಕು ಅನ್ನೋ ಲೆವೆಲ್ಗೆ ಮಾಡೋದು ಒಂದು ಉಂಟು.
ಇಲ್ಲಿ ಯಾತಕ್ಕೆ ಅವನು ಊಟ ಸೇರ್ತಿಲ್ಲ ಅಂತಂದರೆ, ಯಾತಕ್ಕೆ ಅವನು ಆರೋಗ್ಯವಾಗಿಲ್ಲ ಅಂದರೆ, ಮೂಲ ಕಾರಣ ನಾನೇನಾದರೂ ಓಜು ಇನ್ನೊಬ್ಬರಿಗೆ ನಾನು ಡೈರೆಕ್ಟಾಗಿ ಹಾಕಿಸ್ಲಿಲ್ಲ, ಬೇರೆಯವ್ರ ಮುಖಾಂತರ ಹಾಕಿಸಿ ಅವನ ಸಾಯಿಸೋ ಲೆವೆಲ್ಗೆ ಮಾಡಿದರೆ ಈ ಜಮದಲ್ಲಿ ಆ ಏಜ್ಗೆ ತಕ್ಕ ಯಾವ ಮಾಡಿದ್ನೋ ಅದೇ ಏಜ್ ಈ ಜಮದಲ್ಲಿ ಬಂದಾಗ ಈ ಕಾಯಿಲೆ ಉತ್ಪತ್ತಿ ಆಗುತ್ತೆ. ಉದಾಹರಣೆಗೆ ನನ್ನ 30ನೇ ವಯಸ್ಸಿನಲ್ಲಿ ಈ ಕೆಲಸ ಈ ಕೃತ್ಯವನ್ನು ಮಾಡಿದ್ದೆ ಎಲ್ಲೋ ಒಂದು ಕಡೆ ಓಜಮದಲ್ಲಿ, ಅಥವಾ ಓಜಮದಲ್ಲಿ ಬೇಡ ಈ ಜಮದಲ್ಲೇ ನಾನು ಮಾಡಿದ್ದೆ ಅಂತ ಇಟ್ಕೊಳ್ಳಿ. 30ನೇ ವಯಸ್ಸಿನಲ್ಲಿ ನನಗೆ 60 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ಎಲ್ಲ ರಿವರ್ಸ್ ಆಗಿಬಿಡ್ತದೆ. ಲಕ್ಷ್ಮೀ ಶ್ರೀನಿವಾಸ್ಗೆ ಉಡದೆ ಬಡಿಸ್ಬಿಡಿ ತೊಗೊಳ್ಳಿ ಅಂಥೇಳಿ ಕೊಡ್ತಾರೆ, ಅವ್ರೇನು ಮಾಡ್ತಾರೆ ತೊಗೊಂಬಂದು ಪಾಪ ಭಕ್ತಿಯಿಂದ ಬಡಿಸ್ಬಿಡ್ತಾರೆ. ಅವ್ರಿಗೂ ಗೊತ್ತಿಲ್ಲ ಅದರಲ್ಲಿ ನನಗೆ ವಿಷ ಹಾಕಿದ್ದಾರೆ, ವಿಷ ಹಾಕಿರೋದ್ರ ಬಡಿಸ್ತಾ ಇದ್ದೀನಿ ಅಂತ. ಹಾಕಿರೋರು ಯಾರೋ, ಬಡಿಸ್ತಾ ಇರೋದೋ ಯಾರೋ. ಈ ಥರ ದೋಷ ಇದ್ದಾಗ ಪರ ಮೃತ್ಯು ಕಂಟಕ ದೋಷವನ್ನು ಸೃಷ್ಟಿ ಮಾಡಿದ್ರೆ ಬೇರೆಯವ್ರ ಸಾವನ್ನು ಬಯಸಬೇಕು ಅಂತ ಊಟದ ವಿಷ ಹಾಕೋದು ಇದನ್ನೆಲ್ಲ ಮಾಡಕ್ಕೆ ಹೊರಟಾಗ ನೆಕ್ಸ್ಟ್ ಬರ್ತಲ್ಲಿ ಈ ಥರ ರೋಗಗಳು ಶುರುವಾಗುತ್ತೆ. ಅವ್ರಿಗೆ ಅನ್ನ ಚಪಾತಿ ಮುದ್ದೆ ಯಾವುದ ಮೇಲೂ ಆಸಕ್ತಿ ಇಲ್ಲ, ತಿಂತು ಅಂದರೆ ವಾಂತಿ ಆಗತ್ತಿಲ್ಲ ಅಂದರೆ ಭೇದಿ ಆಗಿಬಿಡ್ತು ಹೋಗಿ. ಮತ್ತು ಅದು ಬದುಕೇ ಇರ್ತಾರೆ ಅವರು, ತಿನ್ನೋರು ಚೆನ್ನಾಗಿ ತಿನ್ನೋರಿಗಿಂತ ಹೆಚ್ಚಾಗಿ ಅವ್ರು ಚೆನ್ನಾಗಿರ್ತಾರೆ. ಅವ್ರು ಊಟ ತಿಂಡಿ ಮೇಲೆ ಆಸಕ್ತಿ ಇಲ್ಲ, ಎಲ್ಲ ಮೈಕೈಯೆಲ್ಲ ಊದ್ಕೊಳ್ಳುತ್ತೆ, ಬೆಲೂನ್ ಥರ ಊದ್ಕೊಂಬಿಡುತ್ತೆ ಎಲ್ಲ. ಇದಕ್ಕೆ ಕಾರಣ ಪೂರ್ವ ಜನ್ಮದಲ್ಲಿ ಬೇರೆಯವರಿಗೆ ನಾವು ಇನ್ನೊಬ್ಬರ ಮುಖಾಂತರ ಊಟ ಹಾಕ್ಸಿದ್ರೆ ದುಡ್ಡು ಕೊಟ್ಬಿಟ್ಟೆ ನೋಡಪ್ಪ ಲಕ್ಷ್ಮೀ ಶ್ರೀನಿವಾಸ ಚಪಾತಿ ಪಲ್ಯ ಮಾಡಿದೆಯಾ, ಪಲ್ಯದಲ್ಲಿ ಮಿಕ್ಸ್ ಮಾಡಿ ತಿನ್ಬಿಡ್ತು ಒಂದು 10,000 ಅಂತ ಕೊಟ್ಟರೆ 10,000 ಆಸೆಗೇನಾದರೂ ನಾನು ಈ ಥರ ದೋಷ ಕೃತ್ಯವನ್ನು ಮಾಡಿದರೆ ಅವನು ವಿಷ ಕೊಟ್ಟ ಇವ್ರಿಗೆ ಹಾಕ್ಬಾರ್ದು ಒಳ್ಳೇದಾಗಲ್ಲ ಅಂತ ಬುದ್ಧಿ ಹೇಳುವಂಥ ಸ್ಥಿತಿ ಇದ್ದರೂ ಕೂಡ ದುಡ್ಡನ್ನ ಆಸೆಗೆ ಏನು ಮಾಡ್ತಾನೆ ಲಕ್ಷ್ಮೀ ಶ್ರೀನಿವಾಸಗೂ ಊಟದಲ್ಲಿ ವಿಷ ಹಾಕ್ಬಿಡ್ತಾನೆ. ವಿಷ ಹಾಕಿದವನು ವಿಷ ಹಾಕು ಅಂತೇಳಿ ಸುಪಾರಿ ಕೊಟ್ಟವನು ಇಬ್ರಿಗೂ ಈ ದೋಷ ಬರುತ್ತೆ. ಮನುಷ್ಯನಿಗೆ ನಿಮಗೆ ಆರೋಗ್ಯ ಕೊಡೋಕ್ಕಾಗಿಲ್ಲ ಅಂದರೆ ಇನ್ನೊಬ್ಬರು ಆರೋಗ್ಯದ ಮೇಲೆ ಆಟ ಆಡಬಾರ್ದು ಅಂತ ನನ್ನ ಗುರುಗಳು ಹೇಳ್ತಾರೆ. ನಿನಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದ್ದು ಬಯಸಬೇಡ, ಉಪದ್ರವ ಕೊಡಬೇಡ, ನಂಬರ್ ಒನ್. ನಂಬರ್ ಟು, ನಿನಗೆ ಒಳ್ಳೆ ಆರೋಗ್ಯ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಆರೋಗ್ಯವಾಗಿರೋರನ್ನ ರೋಗಿಷ್ಠನಾಗಿ ಮಾಡಬೇಡ, ಮಹಾಪಾಪ ಅಂತ ಹೇಳಿಬಿಟ್ರು. ಇವನು ತೇಕಿದ್ರು ಉಳಿ ವಾಸನೆ ಬರುತ್ತೆ, ನೀರು ಕುಡಿದಾಗದೆ ಅವ್ನು ಸಮಾಧಾನ, ನೀರು ಕುಡಿಲ್ಲ ಅಂದರೆ ಆಗಾಗ ತೇಗ್ ಬರುತ್ತೆ ಒಂಥರ ಉಳಿ ವಾಸನೆ, ಬಾಯೆಲ್ಲ ಉಳಿ, ತಲೆಯೆಲ್ಲ ಒಂದು ಸಲ ಇಟ್ಕೊಂಡಂಗೆ ಆಗಿಬಿಡುತ್ತೆ, ಯಾರೋ ಹಿಂದಿಂದ ಒದ್ದಂಗೆ ಆಗತ್ತೆ. ಈ ಸಫರಿಂಗ್ಸ್ ಇದೆಯಲ್ಲ, ಈ ನೋವು ನರಳಾಟ ಯಾವ ಶತ್ರುಗೂ ಬೇಡ. ಅದಕ್ಕೆ ಯಾರು ಪೂರ್ವ ಜನ್ಮದಲ್ಲಿ ಇನ್ನೊಬ್ಬರಿಗೆ ಸಾಯಿಲಿ ಅಂತೇಳಿ ಇನ್ನೊಬ್ರಿಗೆ ಮುಖೇನ ಊಟದಲ್ಲಿ ಅಥವಾ ಕುಡಿಯೋ ಪದಾರ್ಥ ವಿಷ ಹಾಕಿದ್ರಂದರೆ ಈ ಜನ್ಮದಲ್ಲಿ ಟಾಕ್ಸಿನ್ನು ಜಾಸ್ತಿ ಆಗುತ್ತೆ, ಕಫೋತ್ಪತ್ತಿ ಆಗುತ್ತೆ, ಆಮೇಲೆ ಎಲ್ಲವೂ ಅವ್ರಿಗೆ ಕೆಡ್ತಾಗೆ ಕಾಣುತ್ತೆ. ಯಾವುದಲ್ಲೂ ಅವ್ರಿಗೆ ಸುಖ ಇಲ್ಲ, ಕಾರಿನ ಸುಖ ಇಲ್ಲ, ಸೈಟಿನ ಸುಖ ಇಲ್ಲ, ಇರೋ ಮನೇಲಿ ಸುಖ ಇಲ್ಲ, ಹಾಸಿಗೆ ಮೇಲೆ ಮಲ್ಕೊಂಡ್ರೆ ನಿದ್ದೆ ಸುಖ ಇಲ್ಲ, ಎಲ್ಲ ಸುಖವೂ ಕಟ್ ಮಾಡಿಟ್ಟಿರ್ತಾನೆ ಭಗವಂತ. ಅದು ಒಂದು ಬೇರೆ. ಇಲ್ಲಿ ಮುಖ್ಯವಾಗಿ ಮಾಡ್ತಿರೋದು ಊಟ ಸೇರ್ತಿಲ್ಲ, ಊಟನೇ ಮಾಡೋಕ್ಕಾಗ್ತಿಲ್ಲ, ತೇಕಿರೋ ಒಂಥರ, ಆಮೇಲೆ ಪಕ್ಕದಲ್ಲಿ ಕೂತಿರೋ ಬಾಯಲ್ಲ ಗಬ್ಬು ವಾಸನೆ, ಆ ವಾಸನೆಗೆ ಪಕ್ಕ ಊಟ ಮಾಡೋಕ್ಕೂ ಅಸಹ್ಯ ಅನಿಸುತ್ತೆ, ಅಷ್ಟೊಂದು ಗಬ್ ಗಬ್ಬು ವಾಸನೆ. ಒಂದು ಬಾಯಿ ವಾಸನೆ, ಎರಡನೇದು ಊಟನೇ ಸೇರ್ತಿಲ್ಲ, ಮೂರನೇದು ಕೈಕಾಲು ಎಲ್ಲ ಊದ್ಕೋತಾ ಇದೆ, ನಾಲ್ಕನೇದು ಊಟ ಮಾಡಿದ ತಕ್ಷಣ ಟಾಯ್ಲೆಟ್ಗೆ ಹೋಗ್ಬಿಡ್ತಾರೆ. ಇದೆಲ್ಲನ ಗಣನೆ ತಗೊಂಡಾಗ ಇವ್ರಿಗೇನಾಗಿದೆ ಅಂದರೆ ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಬೇಕು ಅಂತಲೇ ಅಮೃತವನ್ನು ಕೊಡೋ ಜಾಗದಲ್ಲಿ ವಿಷ ಹಾಕ್ಬಿಟ್ಟು ಕೊಡ್ಸೋಂಗೆ ಮಾಡಿರ್ತಾರಲ್ಲ, ಆ ದೋಷಕ್ಕೆ ಈ ರೋಗಗಳು ಬರ್ತಿದೆ. ಆದ್ದರಿಂದ ಇದನ್ನು ಪರಿಹರಿಸ್ಕೋಬೇಕು ಅನ್ನೋ ಭಾಳ ನಾಜುಕಾಗಿ ಗಂಭೀರವಾಗಿ ಪರಿಹರಿಸ್ಕೋಬೇಕು. ಕಾಳಿನ ಲಕ್ಷ್ಮಿ ಅಂತ ಕರೆಯೋಕ್ಕಾಗಲ್ಲ, ಕಾಳಿ ರೌದ್ರಾವತಾರ, ಶತ್ರು ಸಂಹಾರಿಣಿ. ಸರಸ್ವತಿ ಯಾರು, ವಿದ್ಯೆ ಕೊಡಳು, ಅವಳು ಬೇರೆ ಏನು ಕೆಲಸ ಗೊತ್ತಿಲ್ಲ, ವಿದ್ಯೆ ಮಾತ್ರ ಕೊಡು, ವಿದ್ಯೆ ವಿವೇಕ ಬುದ್ಧಿ. ಕಾಳಿ ನಮ್ಮ ನೆಗೆಟಿವ್ ಎನರ್ಜಿ ತೆಗಿತಾಳೆ ಮತ್ತು ನಮಗೆ ಶತ್ರುವಿದ್ದರೆ ಸಂಹಾರ ಮಾಡ್ತಾಳೆ. ಹಾಗಾದರೆ ಕಾಳಿಗೂ ಇದಂತ ಮಾಡೋಕ್ಕಾಗಲ್ಲ, ಸರಸ್ವತಿಗೂ ಇದು ಮಾಡೋಕ್ಕಾಗಲ್ಲ, ಲಕ್ಷ್ಮಿ ಕೇಳಿ ಮಾಡ್ಬೋದು ಅಂತ ಈ ದೋಷಕ್ಕೆ ಪರಿಹಾರ. ಲಕ್ಷ್ಮಿ ಯಾರು, ಅನ್ನ ಧಾನ್ಯ ಲಕ್ಷ್ಮಿ, ಚಪಾತಿ ಗೋಧಿ ಉಪ್ಪಿಟ್ಟು ಎಲ್ಲ ನೀವೆಲ್ಲ ಬಗೆಯಾದಂಥ ಪುಷ್ಟಾನ್ನ ಭೋಜನಗಳನ್ನು ಮಾಡ್ಕೊಂಡು ತಿಂತೀವಿ ಅಂದರೆ ಧಾನ್ಯದಿಂದ, ಧಾನ್ಯ ಲಕ್ಷ್ಮಿ. ಕಾಳಿಗಾಗಲ್ಲ, ಸರಸ್ವತಿಗಾಗಲ್ಲ. ಅದಕ್ಕೆ ನನ್ನ ಶರೀರದಲ್ಲಿ ವಿಷ ಪ್ರೊಡ್ಯೂಸ್ ಆಗ್ತಿದ್ರೆ ನನಗೆ ಮುಖ ಎಲ್ಲ ಊದ್ಕೊಳ್ಳುತ್ತೆ,
ಮತ್ತು ಊಟದ ಮೇಲೆ ಆಸಕ್ತಿ ಇಲ್ಲ, ಯಾವುದ ಮೇಲೂ ರುಚಿಸಲ್ಲ, ಉಪ್ಪು ಗೊತ್ತಾಗಲ್ಲ, ಸಿಹಿ ಗೊತ್ತಾಗಲ್ಲ, ಕಹಿ ಗೊತ್ತಾಗಲ್ಲ, ಯಾವುದು ಗೊತ್ತಾಗಲ್ಲ. ನಮ್ಮ ಬಾಡಿ ಒಳಗೆ ಟಾಕ್ಸಿನ್ ಇದೆ ಅಂದರೆ ವಿಷ ಇದೆ ಅಂತ ಅರ್ಥ. ಆ ವಿಷವನ್ನು ಮಂಥನ ಮಾಡಬೇಕು. ಆ ವಿಷವನ್ನು ಮಂಥನ ಮಾಡಬೇಕು ಅಂತಂದರೆ ಅಮೃತ ಲಕ್ಷ್ಮಿ ಅನ್ನೋ ಒಂದು ಲಕ್ಷ್ಮೀನೇ. ಯಾಕೆಂದರೆ ಅನ್ನ ಧಾನ್ಯ ಲಕ್ಷ್ಮಿ, ಆಹಾರ ಲಕ್ಷ್ಮಿ, ನಲ್ಲಲ್ಲಿರೋ ಆ ಟಾಕ್ಸಿನ್ನು ವಿಷವನ್ನು ಹೊರಗೆ ಹಾಕಬೇಕು ಅಂದರೆ ಒಂದು ಹೊರಗಿಂದ ಒಂದು ಅಮೃತ ಒಳಗೆ ಹೋಗಬೇಕು. ಆ ಅಮೃತ ಲಕ್ಷ್ಮಿಯನ್ನು ನಾವು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ದೆ ಆದರೆ ಏನಾಗುತ್ತೆ, ಈ ದೋಷದಿಂದ ಬಿಡುಗಡೆ ಆಗ್ತಾರಂತೆ. ಇಲ್ಲ ಅಂದರೆ ಕೈಕಾಲೆಲ್ಲ ಊದ್ಕೊಳ್ಳುತ್ತೆ, ವಿಚಿತ್ರವಾದ ಮನಸ್ಸು, ವಿಚಿತ್ರವಾದ ಮಾತುಗಳು, ಎಲ್ಲ ಥರ ಏನೇನು ಸಿಂಪ್ಟಮ್ಸ್ ಹೇಳಿದ್ದೆಲ್ಲ ಅನುಭವಿಸ್ಬಿಡ್ತಾರೆ. ಆದರೆ ಅಮೃತ ಲಕ್ಷ್ಮಿ ಅಂತ ಒಂದು ಲಕ್ಷ್ಮಿ ಇದ್ದಾಳೆ. ಇದು ಎಷ್ಟು ಜನ ಗೊತ್ತೋ ಏನೋ ಗೊತ್ತಿಲ್ಲ. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಗಜಲಕ್ಷ್ಮಿ, ವರಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಹೀಗೆ ನಾವು ವೀರಲಕ್ಷ್ಮಿ ಅಂತ ಹೇಳಿ ಅಷ್ಟಲಕ್ಷ್ಮಿ ಬಗ್ಗೆ ನಾವು ಮಾತಾಡ್ತೀವಿ, ಪೂಜೆ ಎಲ್ಲ ಮಾಡ್ತೀವಿ. ಇಲ್ಲಿ ಅಮೃತ ಲಕ್ಷ್ಮಿ ಅಂತ ಒಂದು ಹೊಸ ಸ್ಪೆಷಲ್ ಲಕ್ಷ್ಮಿ. ಅವಳು ಹೇಳ್ತಾರೆ ಲಕ್ಷ್ಮೀ ತಂತ್ರಸಾಧನೆ ಇವೆಲ್ಲ ಬರ್ತದೆ. ಲಕ್ಷ್ಮೀ ತಂತ್ರಸಾಧನೆಯಲ್ಲಿ ಉದ್ದೇಶಪೂರ್ವಕವಾಗಿ ಬೇರೆಯವ್ರಿಗೆ ವಿಷ ಹಾಕ್ಸಿರೋದು ಇನ್ನೊಬ್ಬರ ಮುಖಾಂತರ. ನಾನು ಹಾಕಿಲ್ಲ, ನಾನು ಹಾಕಬೇಕಾಗೋ ಬದಲು ನನ್ನ ಪರವಾಗಿ ಇನ್ನೊಬ್ಬರಿಗೆ ಕೊಟ್ಟು ಹಾಕ್ಸಿರ್ತೀನಲ್ಲ, ಅಂಥ ದೋಷಕ್ಕೆ ಈ ಸಿಂಪ್ಟಮ್ಸ್ ಎಲ್ಲ ಈ ಜನ್ಮದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಮೇನ್ ಕರ್ಮಸಿದ್ಧ ಅಂತ ಯಾರಿಗೆ ಊಟದಲ್ಲಿ ವಿಷ ಹಾಕಿ ಕೊಡಿಸ್ತಾರೋ ಇನ್ನೊಬ್ಬರ ಮುಖಾಂತರ, ವಿಷದಲ್ಲಿ ಸಫಾರಿ ಕೊಡೋದು, ಸಫಾರಿ ಕೊಟ್ಟು ಸಾಯಿಸ್ತಾರೆ ನೋಡಿ, ಹಾಗೆ ಸುಪಾರಿ ಕೊಟ್ಟು ಸಾಯಿಸೋದು, ಹಾಗೆ ಸುಪಾರಿ ಕೊಟ್ಬಿಟ್ಟು ಊಟದ ವಿಷ ಹಾಕ್ಸ್ಬಿಡೋದು, ಈ ಥರ ಮಾಡ್ತಾರಲ್ಲ. ಆದ್ದರಿಂದ ಯಾರು ಸಾಯಿಲಿ ಅಂತೇಳಿ ವಿಷ ಕೊಡ್ತಾರೋ, ಸುಪಾರಿ ಕೊಡ್ತಾನೋ, ಅವನಿಗೆ ಈ ಕಾಯಿಲೆ ಹೆಣ್ಣಾಗಲಿ ಗಂಡಾಗಲಿ ಜಮ್ದಲ್ಲಿ ಬರುತ್ತೆ. ಇದರ ಪರಿಹಾರ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ನಿಂಬೆಹಣ್ಣು ಬಹಳ ವಿಶೇಷವಾದಂಥ ಒಂದು ಏನೋ ಔಷಧಿ. ಆ ಕೈಲಿ ಇಟ್ಕೊಂಡು, ಎರಡು ಕೈಲಿ ಒಂದು ನಿಂಬೆಹಣ್ಣು ಇಟ್ಕೊಂಡು ನಾನು ಹೇಳುವಂಥ ಅಮೃತ ಲಕ್ಷ್ಮಿ ಮಂತ್ರ ಹೇಳಬೇಕು. ಓಂ ಓಂ ಐಂ ಬ್ರೇಂ ಕ್ಲೀಂ ಶ್ರೀಂ ಅಮೃತಲಕ್ಷ್ಮಿಯೈ ನಮಃ. ಓಂ ಓಂ ಐಂ ಬ್ರೀಂ ಕ್ಲೀಂ ಶ್ರೀಂ ಅಮೃತಲಕ್ಷ್ಮಿಯೈ ನಮಃ. ಓಂ ಓಂ ಐಂ ಬ್ರೀಂ ಕ್ಲೀಂ ಶ್ರೀಂ ಅಮೃತಲಕ್ಷ್ಮಿಯೈ ನಮಃ ಅಂಥೇಳಿ ಒಂದು ಅರ್ಧ ಗಂಟೆ ಇದು ಜಪ ಮಾಡಬೇಕು. ನಿಂಬೆಹಣ್ಣು ಕೈ ಇಟ್ಕೊಂಡು ಒಂದು ನಿಂಬೆಹಣ್ಣ ಚೆನ್ನಾಗಿ ಹಿಂಡಿಬಿಟ್ಟು ಜ್ಯೂಸ್ ಮಾಡಿ ಕುಡಿಬೇಕು. ಇನ್ನೊಂದು ನಿಂಬೆಹಣ್ಣ ತೊಗೊಂಡೋಗ್ಬಿಟ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ಕೊಡಬೇಕು. ಲಕ್ಷ್ಮೀ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಇಟ್ಬಿಡ್ಬೇಕು. ಚೂರ್ಣ ಪ್ರಯೋಗ, ವಿಷ ಚೂರ್ಣ ಪ್ರಯೋಗ ಮಾಡಿಸಿರೋದ್ರಿಂದ ಸುಫಾರಿ ಕೊಟ್ಟು ಲಕ್ಷ್ಮೀ ಶ್ರೀನಿವಾಸನ ಹುಡ್ತಲ್ಲ ವಿಷ ಹಾಕಿ ಸಾಯಿಸ್ಬೇಕು ಅಂದರೆ ನನ್ನ ಜೊತೆ ಇದ್ದರೆ ಗೊತ್ತಾಗ್ಬಿಡ್ತಾ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲದಂಗೆ ಇನ್ನೊಬ್ಬ ಫ್ರೆಂಡ್ ಏನು ಮಾಡ್ತಾನೆ, ಅವನ ಕೈಲಿ ಹಾಕಿಸ್ತಾನೆ, ಇನ್ನೊಬ್ಬರ ಮುಖಾಂತರ ಪ್ರಯೋಗ ಮಾಡಿಸಿಸ್ತಾನೆ, ತಾನು ಡೈರೆಕ್ಟೇ ಸಿಕ್ಕಾಕೊಳ್ಳಲ್ಲ, ವಿಟ್ನೆಸ್ ಸಿಕ್ಕಿಬಿಡುತ್ತೆ ಅಂತೇಳಿ. ಈ ಥರ ಮಾಡಿದಂಥವ್ರಿಗೆ ಈ ಕಾಯಿಲೆ ಬರುತ್ತೆ ಅಂತ ಹೇಳುತ್ತೆ. ಅದೇ ಲಕ್ಷ್ಮೀ ತಂತ್ರ ಸಾಧದಲ್ಲಿ ಅಮೃತ ಲಕ್ಷ್ಮಿ ಅಂತ ಮಂತ್ರ. ಓಂ ಹೈಂ ಬ್ರೀಂ ಕ್ಲೀಂ ಶ್ರೀಂ ಅಮೃತ ಲಕ್ಷ್ಮಿಯೈ ನಮ ಓಂ ಅಂತ ಎರಡು ಓಂಕಾರಗಳ ಮಧ್ಯೆ ಇದು ಬರುತ್ತೆ. ಓಂ ಐಂ ಬ್ರೀಂ ಶ್ರೀಂ ಕ್ಲೀಂ ಅನ್ನೋ ನಾಲ್ಕು ಬೀಜಾಕ್ಷರ. ಓಂ ಐಂ ಬ್ರೀಂ ಕ್ಲೀಂ ಶ್ರೀಂ ಅಮೃತ ಲಕ್ಷ್ಮಿಯೈ ನಮ ಓಂ ಅಂತ ಈ ಮಂತ್ರ ಜಪ ಮಾಡಬೇಕು. ನಮ್ಗೆ ಎಲ್ಲಿವರೆಗೂ ವಾಸೆ ಆಗುತ್ತೋ ಅಲ್ಲಿವರೆಗೂ ಮಾಡಬೇಕು. ವಾಸೆ ಆದಮೇಲೆ, ಕಾಯಿಲೆಯಿಂದ ಹೊರಗೆ ಬಂದಮೇಲೆ, ದೋಷದಿಂದ ಮುಕ್ತಿ ಆದಮೇಲೆ ಸ್ಟಾಪ್ ಮಾಡಿದ್ದು. ನಮ್ಮ ಶರೀರದ ವಿಷವನ್ನು ಅಮೃತ ಲಕ್ಷ್ಮಿ ಮಂತ್ರದಿಂದ ಶುದ್ಧೀಕರಣ ಮಾಡೋದೇ ಇದೊಂದು ವಿಶೇಷವಾದಂಥ ಕಲೆ. ಇದು ಹಿಂದಿನ ಕಾಲದಲ್ಲಿ ಗುರುಗಳು ಗುರುಕುಲದಲ್ಲಿ ಮಕ್ಕಳುಗಳಿಗೆ ಸಿಲಿಬಸ್ಸಲ್ಲಿ ಇದು ಹಾಕಿ ಹೇಳ್ಕೊಡ್ತಾ ಇದ್ರು. ಯಾಕೆಂದರೆ ಎಲ್ಲೆಲ್ಲೋ ಹೋಗೋಗಿ ತಿಂತೀರಾ, ಯಾರ್ಯಾರೋ ಕೊಟ್ಟಿದ್ದು ತಿಂತೀರಾ, ಎಲ್ಲೇನೋ ಏನೋ ಮಾಡಿದ್ದಲ್ಲಿ ತಿಂದುಬಿಡ್ತೀರಾ, ಹುಷಾರಾಗಿರಿ. ಅಮೃತ ಲಕ್ಷ್ಮಿಯನ್ನು ಮಾಡಿದ್ರೆ ದೇಹದಲ್ಲಿ ವಿಷವನ್ನು, ಟಾಕ್ಸಿನನ್ನು, ಪಾಯ್ಸನನ್ನು ತೆಗೆದಾಕ್ತಾಳೆ. ಊಟ ತಿಂಡಿಗೆ ಕೊರತೆ ಇಲ್ಲ, ಊಟ ತಿಂಡಿ ಚೆನ್ನಾಗಿ ತಿಂದರೂ ಜೀರ್ಣ ಆಗುತ್ತೆ. ಅಮೃತ ಲಕ್ಷ್ಮಿ, ಲಕ್ಷ್ಮಿ ಅನ್ನೋದೊಂದು ಯೋಗ, ಅನ್ನನೇ ಒಂದು ದೊಡ್ಡ ಯೋಗ, ಊಟ ಆಹಾರವೇ ಒಂದು ದೊಡ್ಡ ಯೋಗ. ನಮಗೆ ಎಷ್ಟೋ ಜನಕ್ಕೆ ಊಟನೇ ಇಲ್ಲ ಜಗತ್ತಿನಲ್ಲಿ, ಒಂದೊತ್ತು ಊಟಕ್ಕೋಸ್ಕರ ಭಿಕ್ಷೆ ಬೀಳ್ತಾರೆ, ಪರದಾಡ್ತಾರೆ. ಆದರೆ ಎಲ್ರಿಗೂ ಮೂರೊತ್ತು ಊಟ ಸಿಗುತ್ತೆ ಅಂತಂದರೆ ಆಹಾರ ಲಕ್ಷ್ಮಿ, ಧಾನ್ಯ ಲಕ್ಷ್ಮಿ ಚೆನ್ನಾಗಿದ್ದಾಳೆ. ಅದರಲ್ಲೂ ತಿಂದಂಥ ಆಹಾರ ವಿಷ ಆಗಬಾರ್ದು ಅಂದರೆ ಅಮೃತ ಲಕ್ಷ್ಮಿಯನ್ನು ಪೂಜೆ ಮಾಡು ಅಂತ ಹೇಳ್ತು ಈ ಮಂತ್ರನ. ಓಂ ಐಂ ಬ್ರೀಂ ಕ್ಲೀಂ ಶ್ರೀಂ ಅಮೃತ ಲಕ್ಷ್ಮಿಯೇ ನಮಃ ಓಂ ಅಂತ ಹೇಳಬೇಕು. ಇದು ಹೇಳ್ತಾ 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 ಬಾಡಿಲಿರುವಂಥ ಎಲ್ಲ ಟಾಕ್ಸಸ್ ಮಲಮೂತ್ರದಲ್ಲಿ ವಿಸರ್ಜನೆ ಆಗಿಬಿಡುತ್ತೆ. ಇದು ಈ ಒಂದು ಸಮಸ್ಯೆಗೆ ಅಮೃತ ಲಕ್ಷ್ಮಿ ಮಂತ್ರ ಹೇಳ್ಕೊಟ್ಟಿದ್ದೀನಿ. ವೀಕ್ಷಕರೇ, ಇವತ್ತು ಎಲ್ಲ ಕಡೆ ಜಲಪ್ರಳಯ, ಮುಂದೆ ಏನೇನು ಆಗುತ್ತೋ ಜಗತ್ತಿನಲ್ಲಿ ವಿನಾಶಗಳು ಗೊತ್ತಿಲ್ಲ. ಆದರೆ ಪ್ರಕೃತಿನೇ ನಾವು ಹಾಳು ಮಾಡಿದ್ವಿ, ಪ್ರಕೃತಿ ನಮ್ಮನ್ನು ಹಾಳು ಮಾಡ್ತಿದೆ. ವೇದಲ ಕಾಲದಲ್ಲಿ ಅಗ್ನಿನ ಪೂಜೆ ಮಾಡ್ತಿರೋ ಅದನ್ನ ಬಿಟ್ಬಿಟ್ಟಿದ್ದೀವಿ. ಅದರಿಂದ ಸಾಲಬಾಧೆ, ರೋಗಬಾಧೆ, ಮನೆಯಲ್ಲಿ ನೂರೆಂಟು ಸಮಸ್ಯೆಗಳು,
ಮನೇಲಿ ನೀರು ತುಂಬೋಯ್ತು, ನೀರಲ್ಲಿ ಮುಳುಗೋಯ್ತು, ಭೂಕಂಪ ಆಯಿತು ಅಂತ ಭಾಳಷ್ಟು ಪೇಚಾಡ್ತಾ ಇದ್ದೀವಿ ನಾವೀಗ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೇಲಿ ಕೂಡ ಅಗ್ನಿಹೋತ್ರಿ ಮಾಡಬೇಕು ಅನ್ನೋ ನನ್ನ ಆಸೆ. ಅಗ್ನಿಹೋತ್ರಿ ಪ್ರಕೃತಿಯನ್ನು ಶಾಂತಿ ಮಾಡುವಂಥ ಒಂದು ವಿಶೇಷವಾದಂಥ ಯಜ್ಞ, ಒಂದು ಪೂಜಾವಿಧಿ. ಅದರಿಂದ ನಾನು 2 ಅಕ್ಟೋಬರ್ 2 ಬೆಳಗಾಂನಲ್ಲಿ ಮಧ್ಯಾಹ್ನ 2 ರಿಂದ ಸಂಜೆ 7 ಗಂಟೆ ತನಕ ನಾನು ಅಗ್ನಿಹೋತ್ರಿ ಕ್ಲಾಸ್ ಮಾಡಿ ಆಮೇಲೆ ಸಂಜೆ ಅಗ್ನಿಹೋತ್ರಿ ದೀಕ್ಷೆ ಕೊಡ್ತಾ ಇದ್ದೀನಿ. ಅಗ್ನಿಹೋತ್ರಿ ಅಂದ್ರೆ ಏನು, ಯಾಕೆ ಮಾಡಬೇಕು, ಏನಕ್ಕೋಸ್ಕರ, ಮತ್ತು ಅದು ಬರೋ ಲಾಭ ಏನು, ಅದ್ರ ಬರೋ ಭಸ್ಮದಿಂದ ಏನೆಲ್ಲ ಕಾಯಿಲೆ ಗುಣ ಆಗುತ್ತೆ ಅನ್ನೋದನ್ನು ಸಂಕಲ್ಪ ಮೂಲಕ ಶಾಸ್ತ್ರೋಕ್ತವಾಗಿ ನಾವು 2 ಅಕ್ಟೋಬರ್ 2 ಬೆಳಗಾಂನಲ್ಲಿ ಅಗ್ನಿಹೋತ್ರಿ ದೀಕ್ಷೆಯನ್ನು ನೀಡ್ತಾ ಇದ್ದೀವಿ. ಅದರಿಂದ ಯಾರು ನಮ್ಮಿಂದ ಅಗ್ನಿಹೋತ್ರಿ ದೀಕ್ಷೆ ಪಡಿಬೇಕು ಅಂತ ಇದ್ದೀರೋ, ಅವ್ರು ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಫೋನ್ ಮಾಡಿಬಿಟ್ಟು ಬೆಳಗ್ಗೆ 9 ಗಂಟೆ ಮೇಲೆ 6 ಗಂಟೆ ಒಳಗೆ ನಮ್ಮ ಆಫೀಸ್ ಓಪನ್ ಇರುತ್ತೆ, ಅವ್ರಿಗೆ ಹೋಗಿ ಅಗ್ನಿಹೋತ್ರಿ ಬಗ್ಗೆ ರಿಜಿಸ್ಟರ್ ಮಾಡಬೇಕು, ಅದು ರೂಲ್ಸು ರೆಗ್ಯುಲೇಷನ್ಸು ಅದೆಲ್ಲ ತಿಳ್ಕೊಂಡು ನೀವು ಅದರ ಎನ್ರೋಲ್ ಮಾಡಿಕೊಂಡ್ರೆ ಬಹುಶಃ ನಮ್ಮ ಮನೆ ನೀರು ಪಾಲಾಗಬಾರ್ದು, ಭೂಕಂಪ ಆಗಬಾರ್ದು, ಇದೆಲ್ಲ ಆಗಲ್ಲ. ಹೆಂಗಾಗಲ್ಲ ಅಗ್ನಿಹೋತ್ರಿ ಮಾಡಿದ್ರೆ ಅದನ್ನು ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಭಾಳ ಡೀಟೇಲಾಗಿ. ಪ್ರಕೃತಿಯಿಂದ ನಮಗೂ ತೊಂದರೆ ಆಗಬಾರ್ದು, ನಮ್ಮಿಂದ ಪ್ರಕೃತಿಗೂ ತೊಂದರೆ ಆಗಬಾರ್ದು. ಪ್ರಕೃತಿಯ ದೊಡ್ಡ ವಿಶೇಷವಾದದ್ದು, ಪ್ರಕೃತಿಯಲ್ಲಿ ವಿಕೃತಿ ಆಗಬಾರ್ದು ಅನ್ನೋದಾಗಿದ್ದರೆ ಪ್ರತಿಯೊಬ್ಬರು ಕೂಡ ಅಗ್ನಿಹೋತ್ರಿ ಮಾಡಬೇಕು ಅಂತ ನನ್ನದು. ಇದು ಹಿಂದಿನ ಕಾಲದಲ್ಲಿ ಇದು ಮ್ಯಾಂಡೇಟರಿ ಇತ್ತು, ಪ್ರತಿಯೊಬ್ಬರ ಮೇಲೆ ಅಗ್ನಿಹೋತ್ರಿ ನಡೀತಾ ಇತ್ತು, ಇವಾಗಿಲ್ಲ. ಅದರಿಂದ ಸಾಲಬಾಧೆ, ರೋಗಬಾಧೆ, ದುಷ್ಟಶಕ್ತಿಗಳ ಬಾಧೆ, ಮಾಟ, ಮಂತ್ರತಂತ್ರ, ಏನೇ ಬಾಧೆಗಳಿದ್ರು ಕೂಡ ಮನೇಲಿ ಅಗ್ನಿಹೋತ್ರಿ ಮಾಡಿದ್ರೆ ಅದು ನಿವಾರಣೆ ಆಗುತ್ತೆ. ಅದ್ರ ಬಗ್ಗೆ ನಾನು ಭಾಳ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ನಾನು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ 2 ಅಕ್ಟೋಬರ್ 2 ಬೆಳಗಾಮಲ್ಲಿ. ಯಾರಿಗೆ ಆಸಕ್ತಿ ಇದೆಯೋ ಅವ್ರಿಗೆ ಕೂಡಲೇ ನಮ್ಮ ಆಫೀಸಿಗೆ ನಂಬರ್ ಮಾಡಿ ಅದರ ಪ್ರೊಸೀಜರ್ಸ್ ಎಲ್ಲ ತಿಳ್ಕೊಂಡು ನೀವು ಎನ್ರೋಲ್ ಮಾಡ್ಕೋಬೋದು ಅಂತ ಹೇಳ್ತಾ, ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ, ಏನು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಬೆಲ್ ಬಟನ್ ಪ್ರೆಸ್ ಮಾಡೋಂಗೆ ಹೊಸ ಹೊಸ ಎಪಿಸೋಡ್ಸ್ ಅಪ್ಲೋಡ್ ಆದಾಗ ನೋಟಿಫಿಕೇಷನ್ ಬರುತ್ತೆ. ನೋಡಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಇದೆಲ್ಲ ಆದ ನಂತರ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ, ಅವರು ಈ ಎಪಿಸೋಡ್ ನೋಡಿ ಒಳ್ಳೆಯದಾಗಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಮನೋಭಾವದಲ್ಲಿ ಕಳಿಸ್ಕೊಟ್ರೆ ಬಹುಶಃ ನೀವೇ ಅವ್ರ ಪಾಲಿಗೆ ಗುರುಗಳಾಗ್ತೀರಾ. ನೊಂದ ಜೀವಿಗಳಿಗೆ ನಾವು ಹಣ ಇಲ್ಲದೇ, ಊಟ ಬಟ್ಟೆ ಕೊಡದೇ ಸುಲಭವಾಗಿ ಒಂದು ಅವ್ರಿಗೆ ಅನುಕೂಲ ಆಗೋ ರೀತಿ ಸೊಲ್ಯೂಷನ್ ಪರಿಹಾರ ಕೊಡ್ಬೋದು ಅಂತಂದರೆ ಮುದ್ರಾ ಮಂತ್ರ ಅಂತ ತಂತ್ರದಲ್ಲಿ ಮಾತ್ರ. ಅದಕ್ಕೆ ನೀವು ಕೂಡ ನೋಡಿ, ಇನ್ನೊಬ್ಬರ ಜೀವನದಲ್ಲಿ ಕೂಡ ಗುರುಗಳಾಗಿ ನೀವು ಅವ್ರಿಗೂ ಒಂದು ಬದುಕಿನ ಒಂದು ದೀಪ ಬೆಳಗಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.